ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ ಹಬ್ಬ ಮುಗಿಸ್ಕೊಂಡು ಹೋಗಿ ಮಾ ಹಬ್ಬ ದಿವಸ ಬಂದಿದ್ದೀರಾ ಮುತ್ತೈದೆ ಸಂಜೆ ಬಾಗಿನ ಕೊಡ್ತೀನಿ ನೀವು ತಗೊಂಡು ಹೋದ್ರೆ ನಮಗೂ ಸಂತೋಷ ಅಕ್ಕ ಅಪರಿಚಿತರ ಜೊತೆಗೆ ಸಲ್ಲಿಗೆ ಸಲ್ಲ ಸಲಿಗೆ ಬೆಳೆಸಿದ್ರೆ ಗುಂಡಿ ಗುಂಡಿಗೆ ಏನಮ್ಮ ನಿನ್ನ ಹೆಸರು ವಿಶಾಲಾಕ್ಷಿ ವಿಶಾಲಾಕ್ಷಿ ಅಮ್ಮನ ಹೆಸರು ಹಬ್ಬದ ದಿವಸ ಬಂದಿದೀಯಾ ಇಲ್ಲೇ ಇರಮ್ಮ ನೀ ಇಲ್ಲಿದ್ರೆ ನಮ್ಮ ತಾಯಿ ವಿಶಾಲಾಕ್ಷಮ್ಮ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನ್ಸುತ್ತೆ ಇರ್ತೀಯಲ್ಲ ಕುಂಕುಮ ಶೋಭಿತೆ ಚಿರಂಜೀವಿ ಸೌಭಾಗ್ಯವತಿ ಸಾವಿತ್ರಿ ಬರಬೇಕು ಹೋಗ್ತಾ 2 ಕೆಜಿ ಕುಂಕುಮ ಕೊಡ್ತೀನಿ ಗಂಡನ್ ಕೊಟ್ಟು ಹಣೆ ತೋರಿಸಿ ಅಕ್ಕ ಬಾ ನೀನ್ ಬಂದಿದ್ದ ಎಷ್ಟು ಸಂತೋಷ ಆಯ್ತು ಗೊತ್ತಾ ಇವತ್ತು ನಮ್ ಜೊತೆ ನಿನ್ ಹಬ್ಬ ಆಚರಿಸ್ಬೇಕು ಬಾ ಚೆನ್ನಾಗಿದ್ಯೇನೆ ದೇವಿ ಒಂದ್ ವರ್ಷ ಆಯ್ತು ನಿನ್ನ ನೋಡಿ ಹಬ್ಬಕ್ಕೆ ನಿಮ್ಗೆಲ್ಲ ಅರ್ಶನ ಕುಂಕುಮ ಕೊಟ್ಟೋಗೋಣ ಅಂತ ಬಂದೆ ಬಾ ಅಕ್ಕ ನವದುರ್ಗಿಯರು ಮನೆ ತುಂಬಾ ತುಂಬಿಕೊಂಡಿದ್ದಾರೆ ಬಾರೆ ಹೋಗೋಣ ಬರ್ಲೇ ಇಲ್ಲ ಸಂಡಿಪುರಕ್ಕೆ ಗೆಲ್ತಿ ಗೆಲ್ತಿ ಅಂದಿದ್ದೆ ಬಂತು ನೋಡು ಬಾರೆ ಹೊರಗಡೆ ವೀಣಾ ಪಾಣಿ ಸುಂದರ್ ಅವರೇ ಸರಸ್ವತಿ ಪೂಜೆ ಯಾಕೆ ಹೇಳಿ ಜನನಿ ತಾನೇ ಮೊದಲ ಗುರುವು ಮನೆಯೇ ಮೊದಲ ಪಾಠ ಶಾಲೆ ಅಂತ ಮಾತಿದೆ ಈ ಮಾತಿನ ಪ್ರಕಾರ ಸರಸ್ವತಿ ಪೂಜೆ ಮಾಡೋದ್ರಲ್ಲಿದೆ ನೀವು ಸ್ವಲ್ಪ ಕನ್ಫ್ಯೂಷನ್ ಅರ್ಥ ಆಗೋತರ ಯಾರಪ್ಪ ಹೇಳ್ತೀರಾ ನಾನು ಹೇಳ್ತೀನಿ ತಗೊಳ್ಳಿ ಜನನಿ ಅಂದ್ರೆ ತಾಯಿ ಸರಸ್ವತಿನೇ ನಮಗೆ ತಾಯಿ ಪಾಠಶಾಲೆ ಅಂದ್ರೆ ಪ್ರಪಂಚ ತಾಯಿ ಸರಸ್ವತಿ ಪಾಠಶಾಲೆ ಅನ್ನೋ ಪ್ರಪಂಚಕ್ಕೆ ಸಂಸ್ಕಾರ ಸಮೃದ್ಧಿಯನ್ನ ತಂದಿದ್ದಾಳೆ ವಿದ್ಯೆ ಕೊಡೋದ್ರ ಮೂಲಕ ಈ ಕಾರಣಕ್ಕೆ ಪ್ರಪಂಚ ನೆಮ್ಮದಿಯಾಗಿರೋದು ಇದಕ್ಕೆ ಕೃತಜ್ಞತೆ ಹೇಳೋ ಸಲುವಾಗಿ ನವರಾತ್ರಿ ನವಮಿ ಪೂಜೆ ಮಾಡ್ತೀವಿ ನಿಮಗೂ ಬ್ರೈನ್ ಇದೆ ಅಲ್ಲಿಗೆ ನವರಾತ್ರಿ ಹಬ್ಬದ ಉದ್ದೇಶ ಎಲ್ರಿಗೂ ಗೊತ್ತಾಯ್ತು ಏನು ವಿಶಾಲಾಕ್ಷಿಯವರು ರೂಮಿಂದ ಹೊರಗೆ ಬರ್ತಿದ್ದೀರಿ ಇಲ್ಲ ಸುಮ್ಮನೆ ಮನೆ ನೋಡೋಣ ಅಂತ ಹೋಗಿದ್ದೆ ಅಷ್ಟೇ ಮನೆಯನ್ನೂ ತೋರಿಸ್ತೀನಿ ಮನೆಯವರು ಹೇಗೆ ಅಂತನೂ ತೋರಿಸ್ತೀನಿ ಅಡಿಯೇ ಅಣ್ಣ ಅದಕ್ಕೆ ದೇವಿ ಬನ್ನಿ ಬನ್ನಿ ಅಲ್ಲ ಬನ್ನಿ ಹೇಳ ಯಾಕೆ ಹೊಡಿತಾ ಇದ್ದೀರಾ ಹೆಣ್ಮಕ್ಳು ಮೇಲೆ ಕೈ ಮಾಡ ತಪ್ಪು ಹೇ ದೇವಿ ನೀ ಈ ಕಡೆ ಬಾ ಬಾ ಈ ಕಡೆ ಏನಾಯ್ತು ಮಹಾಬಲ ಅದಕ್ಕೆ ಮಂಗಳ ಬೆಳಗ್ಗೆ ಹೇಳಿರ್ಲಿಲ್ವಾ ಅಪರಿಚಿತ್ರ ಒಳಗೆ ಸೇರಿಸ್ಬಾರ್ದು ಅಂತ ಹೇಳ ಹೇಳೆ ನಮ್ಮ ಅಮ್ಮನ ಹೆಸರಿಟ್ಕೊಂಡು ಆ ಹೆಸರಿಗೆ ಮಸಿ ಬೆಳಿತಿದ್ದೇನೆ ನೀನಾದ್ರೂ ವಿಷಯ ಏನು ಅಂತ ಹೇಳ ಹೇಳೆ ಹೇಳ್ತೀಯ ಅಲ್ವಾ ಹೇಳೆ ಇಲ್ಲಿ ಪೊಲೀಸ್ ಕರೆಸ್ತೀನಿ ದಯವಿಟ್ಟು ಪೊಲೀಸ್ ಸ್ಟೇಷನ್ ಎಲ್ಲ ಬೇಡ ನಮ್ಗೆ ಹೆಣ್ಮಕ್ಳಿವೆ ಅವ್ರಿಗೆ ಮುಂದೆ ಕಷ್ಟ ಆಗುತ್ತಣ್ಣ ಬೇಡಣ್ಣ ಹೇಳೆ ಸೆರಗಲ್ಲಿ ಗಂಟು ಕಟ್ಕೊಂಡಿದ್ಯಲ್ಲ ತೋರಿಸ್ತೆ ಅದನ್ನ ನೋಡೋಣ ನೋಡು ಇಟ್ಕೊಂಡಿರಿ ಇವಳಣ್ಣ ಪೊಲೀಸರ್ ಕರ್ಕೊಂಬರ್ತೀನಿ ಇಂಥವ್ರನ್ನ ಹಗ್ಗ ಕಟ್ಟಿ ರುಬ್ಬೇಕು ಬೇಡಣ್ಣ ನನಗೂ ಹೆಣ್ಮಕ್ಳಿವೆ ಮುಂದೆ ಅವ್ರಿಗೆ ಕಷ್ಟ ಆಗುತ್ತಣ್ಣ ಬೇಡಣ್ಣ ಎಷ್ಟು ವಿಶ್ವಾಸ ಆಯ್ತು ನಿಮ್ಮ ಹಿಂಗ್ ಮೋಸ ಮಾಡೋದ್ ಏನ ಇವತ್ತು ನವರಾತ್ರಿ ಹಬ್ಬ ಅಮ್ಮ ಕಳ್ತನ ಮಾಡಿ ಯಾಕೆ ಅಪಚಾರ ಮಾಡ್ತೀರಿ ಅಮ್ಮನವ್ರಿಗೆ ಕದ್ದು ಜೀವನ ಸಾಗಿಸ್ಬಾರ್ದು ದೇಹ ಭಗವಂತ ಕೊಟ್ಟ ಪ್ರಸಾದ ಅದನ್ನ ಶುದ್ಧವಾಗಿ ನೋಡ್ಕೋಬೇಕು ಕೇಳಿದ್ರೆ ಖಂಡಿತ ಕೊಡ್ತಿದ್ವಿ ನಿನ್ ಕಷ್ಟಕ್ಕಾಗ್ತಿದ್ವಿ
ಮಾಡೋ ಕೆಲ್ಸದಿಂದ ಒಳ್ಳೆಯವ್ರ ಮೇಲೂ ನಂಬಿಕೆ ಬರಲ್ಲ. ಅಲ್ಲ, ಕದ್ದು ಜೀವನ ಸಾಗಿಸುವಂಥದ್ದೇನಿತ್ತು? ಇಲ್ಲಮ್ಮ, ನಾ ಕದ್ದು ಶೋಕಿ ಜೀವನ ನಡೆಸ್ತಾ ಇಲ್ಲಮ್ಮ. ನನಗೂ 6 ಜನ ಹೆಣ್ಮಕ್ಳು, 3ನೇವಳಿಗೆ ತುಂಬ ಕಾಯಿಲೆಮ್ಮ. ಮಿಕ್ಕಿದ ಹೆಣ್ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂತೇಳೆ ನನಗೆ ಆಸೆ. ಆದರೆ ನನ್ನ ಮಕ್ಕಳು ನನ್ನ ಥರ ಆಗಬಾರ್ದಮ್ಮ. ಏನು ಮಾಡಲಿ, ದುಡಿಯೋ ಕೈ ಇದೊಂದೇ. ಅದಕ್ಕೆ ಅಮ್ಮ, ಹಾಳಾದ ಈ ಬಡತನ ನನ್ನ ಕೈಯಿಂದ ಇಂಥ ಕೆಲಸ ಮಾಡಿಸ್ಬಿಡ್ತು. ನೋಡಮ್ಮ, ನೋಡು, ಇದೊಂದೇ ಮುಖ್ಯ ಅಲ್ಲ ಬದುಕಿಗೆ, ವಿದ್ಯೆನೂ ಇರಬೇಕು. ನಿನ್ನ ಹೆಣ್ಮಕ್ಳಿಗೆ ವಿದ್ಯೆ ಆಮೇಲೆ ಮದುವೆ ಮಾಡಿ. ವಿದ್ಯೆ ಅಂತಿದ್ರೆ 6 ಜನ ಮಕ್ಕಳನ್ನು ಹುಟ್ಟಿಸ್ಕೊಳ್ಳಲ್ಲ. ಕ್ಷಮಿಸಿದೀವಿ, ಎಲ್ಲಾದರೂ ಹೋಗಿ ಬದುಕು, ಆದರೆ ಇದೇ ಥರ ಬದುಕಬೇಡ. ಇವತ್ತು ದಸರಾ ಹಬ್ಬನ ನಾವೆಲ್ಲರೂ ಸೇರಿ ಎಷ್ಟು ಸಂಭ್ರಮದಿಂದ ಆಚರಿಸಿದ್ದನ್ನು ನೀವೆಲ್ಲ ನೋಡಿ ಖುಷಿ ಪಟ್ಟಿದ್ದೀರಾ ಅಲ್ವಾ? ನಾಳೆ ವಿಜಯದಶಮಿ ಹಬ್ಬ, ನಾಳೆನೂ ನೀವು ತುಂಬ ಸಂತೋಷದಿಂದ ಹಬ್ಬನ ಆಚರಿಸ್ಬೇಕು. ಏನಂತೀರಾ ಹೇಳಿದೀವಿ? ಎಲ್ರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಜೀ ಕನ್ನಡದ ಎಲ್ಲಾ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಬ್ಬ ಹಬ್ಬ, ಇದು ಕರುನಾಡ ಮನೆ ಮನೆ ಹಬ್ಬ.